ನಾನು ಮೊದಲನೇ ಸೀರಿಯಲ್ ಮರೀಚಿಕೆ ಅಂತ ಮಾಡಿದಾಗ ದೂರದರ್ಶನ್ಗೆ ನಾನು ಖಂಡಿತವಾಗ್ಲೂ ನಾನು ಅದನ್ನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಮಗು ಹುಟ್ಟಿದಾಗ ಅದ್ರ ಭವಿಷ್ಯ ಹೇಗಿರುತ್ತೆ ಅಂತ ತಾಯಿ ತಂದೆ ಸಹನೂ ಊಹೆ ಮಾಡ್ಕೊಳೋಕ್ಕಾಗಲ್ಲ. ಅದ್ರ ಮುಂದೆ ಅದರ ಭವಿಷ್ಯ ಹೇಗಿರುತ್ತೆ, ಅವಳು ಏನಾಗ್ಬೋದು ಅಥವಾ ಅವನೇನು ಆಗ್ಬೋದು ಅಂತ. ಹಾಗೆ ನನ್ನ ಜೀವನದಲ್ಲಿ ಅದೇ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು. ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ 50 ಧಾರಾವಾಹಿ ಮಾಡ್ತೀನಿ ಅಂತ. ತುಂಬ ಬಡತನದಲ್ಲಿ ಶುರು ಮಾಡಿದಂಥ ನಾನು ಮೊದಲನೇ ಸೀರಿಯಲ್ಲು. ತುಂಬ ನನ್ನ ಮಕ್ಕಳು ಪುಟ್ಟವರಿದ್ದರು, ತುಂಬ ಬಡತನ ಇತ್ತು. ಆ ಬಡತನದಲ್ಲಿ ಒಂದು ಊರಿಗೆ ನಾನು ಶೂಟಿಂಗ್ ಹೋಗಬೇಕಾಗಿತ್ತು. ಆ ಊರಿಗೆ ಹೋಗೋದಕ್ಕೂ ನನ್ನ ಹತ್ರ ಬಸ್ ಚಾರ್ಜ್ಗೆ ದುಡ್ಡಿರಲಿಲ್ಲ, ಇದು ಸತ್ಯ. ಯಾಕೆಂದರೆ ನಾವಿವತ್ತು ಬೆಳೆದಿದ್ದೀವಿ, ಏನೋ ಒಂದು 50 ಸೀರಿಯಲ್ ಮಾಡಿಬಿಟ್ಟಿದ್ದೀವಿ ಅಂತ ಹಿಂದೆ ನಾವು ಪಟ್ಟಿದ್ದನ್ನು ಕಷ್ಟಪಟ್ಟಿದ್ದನ್ನು ನಾವು ಯಾವತ್ತು ಮರಿಬಾರ್ದು. ನಾನು ಅದನ್ನು ಮರೆಯೋದಿಲ್ಲ. 500 ರೂಪಾಯಿ ನನಗೆ ಬೇರೆಯವರು ಕೊಟ್ಟು ಬಸ್ ಚಾರ್ಜ್ಗೆ ಅಂತ ಕೊಟ್ಟು ಕಳಿಸಿದ್ರು. ಆ 500 ರೂಪಾಯಿನ ವಾಪಸ್ ತಂದು ಬೆಳಗ್ಗೆ ಅವ್ರಿಗೆ ಕೊಟ್ಟಿದ್ದೆ. ನಾನು ಒಂದೇ ಒಂದು ಸೀನ್ ಮಾಡಿದ್ದಿದ್ದು ನಾನು ಆ ಸೀರಿಯಲಲ್ಲಿ. ಅಲ್ಲಿಂದ ನನ್ನ ಬದುಕು ಶುರುವಾಯಿತು. ಇವತ್ತು ಇಲ್ಲಿಗೆ ತಂದು ನಿಲ್ತಿದ್ದಾನೆ ಭಗವಂತ. ರವಿಕಿಶೋರ್ ಅಂತ ಡೈರೆಕ್ಟ್ರು, ಅವರೇ ನನ್ನ ಫಸ್ಟು ಆ ಸೀರಿಯಲ್ಗೆ ಕಮಿಟ್ ಮಾಡಿಸಿದ್ದು. ನನಗೆ ಕ್ಯಾಮ್ರಾ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಹೆಂಗೆ ಅಂದರೆ ಥಿಯೇಟ್ರ್ ಆರ್ಟಿಸ್ಟು ನಾನು. ಈ ಥಿಯೇಟ್ರ್ ಅವ್ರಿಗೆ ಏನಾಗಿರುತ್ತೆ, ಹಿವಿ ಬಾಡಿ ಲ್ಯಾಂಗ್ವೇಜು, ಹಿವಿ ಎಕ್ಸ್ಪ್ರೆಷನ್ಸು, ಹಿವಿ ಮೇಕಪ್ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಅದು ಒಂದು ಸ್ವಲ್ಪ ನನಗೆ ಆ ಹಿಡಿತ ಗೊತ್ತಿರಲಿಲ್ಲ. ಮೀಡಿಯಾಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಕ್ಯಾಮ್ರಾಯಿಂದ ಔಟ್ ಹೋಗ್ಬಿಡ್ತಾ ಇದ್ದೆ, ಇನ್ನೇನೋ ಹೇಳ್ಬಿಡ್ತಾ ಇದ್ದೆ. ಡೈಲಾಗ್ಸ್ ಇಲ್ಲ, 20-22 ಲೈನ್ ಫಸ್ಟ್ ಪೇಜ್ ಕೊಟ್ಟರೆ ಅದನ್ನು ಓಕೆ ಮಾಡಿಬಿಟ್ಟೆ ನಾನು. ಅವ್ರು ಅದೇ ಕೇಳಿದ್ರು, ಏನು ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದ್ರಿ ನೀವು, ಹೆಂಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸಾ ನಿಮಗೆ ಹೆಂಗೆ ಅಂದರು. ಹೌದು ಹೌದು, ಇಲ್ಲ ಇಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಕರೆಕ್ಟಾಗಿತ್ತು, ಒಂಚೂರು ಕಮ್ಮಿ ಲೌಡ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಹಂಗೆ ಮಾಡ್ಕೊಂಡು ಮಾಡಿದ್ದು. ಆವಾಗ ನನಗಿನ್ನೂ ಚಿಕ್ಕ ವಯಸ್ಸು, ಮಕ್ಕಳು ಚಿಕ್ಕವರಿದ್ದರು. ಬಟ್ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ನಾವು ಒಂದು ನಿಲ್ಲಬೇಕು, ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ಒಂದು ಛಲ ಇತ್ತು ತುಂಬ. ಹಾಗಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದೆ. DD1 ಮತ್ತು ಚಂದನ ಇಂದ ಹಿಡಿದು ಬೇರೆ ಎಷ್ಟು ವಾಹಿನಿಗಳಿದೆ ಅದು ಎಲ್ಲದರಲ್ಲೂ ಉದಯ, ಸುವರ್ಣ ಮತ್ತು ಇ ಟಿ ವಿ ಅಂತ ಇದ್ದಿದ್ದು ಅವಾಗ ಕಲರ್ಸ್ ಕನ್ನಡ. ಸೊ ಹಾಗೆ ಎಲ್ಲದರಲ್ಲೂ, ಮತ್ತು ಹೊಸದಾಗಿ ಶುರುವಾಗಿದ್ದಂಥ ಚಾನಲ್ಲು ಕೆಲವೆಲ್ಲ ಇಲ್ಲ. ಸುಪ್ರಭಾತ ಅಂತ ಒಂದು ಚಾನಲ್ ಶುರುವಾಗಿತ್ತು, ಅದಕ್ಕೂ ಕೂಡ ನಾನು ಮಾಡಿದ್ದೆ. ಹಾವು ಏಣಿ ಆಟ ಅಂತ ಒಂದು ಸೀರಿಯಲ್ಲು, ಭವ್ಯ ನೀ ಬರೆದ ಕಾದಂಬರಿ ಹೀರೋಯಿನ್ ಇದ್ದಾರಲ್ಲ ಅವರು, ನಾನು ಅಕ್ಕ ತಂಗಿ ಕ್ಯಾರೆಕ್ಟರ್ ಮಾಡಿದ್ದು. ಕೊನೆಗೆ ಬಾಲಾಜಿ ಟೆಲಿಫಿಲಿಮ್ಸ್ ಇತ್ತು, ಅದರಲ್ಲಿ ನಾನು ಸುಮಾರು ಸೀರಿಯಲ್ ಮಾಡಿದ್ದೀನಿ. ಈಗ ಆ ಕಂಪ್ನಿ ಅದು ಕ್ಲೋಸ್ ಆಗಿದೆ. ಸೊ ಈ ಥರದ್ದು ಹೊಸದಾಗಿ ಶುರುವಾಗಿರೋ ಚಾನಲಲ್ಲೂ ಮಾಡಿ ಆ ಕಂಪ್ನಿಗಳು ಕ್ಲೋಸ್ ಆದರೂ ಸಹಿತ ಇನ್ನೂ ಭಗವಂತ ನನ್ನನ್ನು ಇನ್ನೂ ಸೀರಿಯಲ್ ಮಾಡ್ಕೊಂಡು ಇರಮ್ಮ ನೀನು ಅಂತ ಒಂದು ಇರಿಸಿದ್ದಾನೆ ಅಂದರೆ ನಮ್ಮಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಮ್ಮಗಳ ಶ್ರಮನೋ ಅಥವಾ ಇದೆಲ್ಲದಕ್ಕೂ ಮೀರಿ ನಮ್ಮ ಪ್ರೇಕ್ಷಕರ ಆಶೀರ್ವಾದ, ಅವರ ಪ್ರೀತಿ, ಪ್ರೋತ್ಸಾಹ ಅಷ್ಟೇ. ಹೆತ್ತವ್ರಿಗೆ 10 ಮಕ್ಕಳಿದ್ದರು, 10 ಮಕ್ಕಳೂ ನನ್ನ ಮಕ್ಕಳೇ, ಯಾವುದು ಒಂದು ಮಗು ಮೇಲೆ ಪ್ರೀತಿ ಇಲ್ಲ ಅಂತ ಯಾವ ತಾಯಿನೂ ಹೇಳಲ್ಲ. ನಾನು 50 ಸೀರಿಯಲ್ ಮಾಡಿದರೂ 50 ನನ್ನ ಮಕ್ಕಳು ಅಂದರೆ 50 ಮಕ್ಕಳನ್ನು ಹೆತ್ತ ತಾಯಿ ನಾನು ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಗೊತ್ತಾ, ಆ 50 ಮಕ್ಕಳನ್ನು ಇವತ್ತು ಉಜ್ವಲವಾಗಿ ಬೆಳೆಸಿ ಏನೋ ತುಂಬ ಎಲ್ಲರ ಕಣ್ಣಿಗೂ ಬೀಳೋ ಹಾಗೆ ಇವತ್ತು ಕಾಣಿಸ್ತಿದೆ ಅಂತಂದರೆ ಅದಷ್ಟು ನನ್ನ 50 ಪ್ರೀತಿ ಮಕ್ಕಳೇ. ಏನಾಗುತ್ತೆ, ಸೀರಿಯಲ್ಲು ಒಂಥರ ನ್ಯೂಸ್ ಪೇಪರು, ಅಯ್ಯೋ ಇವತ್ತು ಮಾಡಿದ್ರೆ ನಾಳೆ ಮರ್ತು ಹೋಗ್ತಾರೆ, ಸೀರಿಯಲ್ ಮುಗ್ದೋಗ್ಬಿಟ್ರೆ ಮರ್ತು ಹೋಗ್ತಾರೆ ಅಂತ. ಮೂಡಲೆ ಮನೆ ಸೀರಿಯಲ್ಲು ಮುಗಿದು 22 ವರ್ಷನೋ 21 ವರ್ಷನೋ ಏನೋ ಆಗಿದೆ. ಇವತ್ತಿಗೂ ನನಗೆ ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಹೋದರೆ ಶಾಂತ ಅಂತಲೇ ಮಾತಾಡ್ತಾರೆ. ತುಂಬ ಹೆಮ್ಮೆ ಇದೆ, ಏಕೆಂದರೆ ನನಗೆ ತುಂಬ ಜನ ನನ್ನ ಕೋ ಆರ್ಟಿಸ್ಟ್ಗಳು ಅದೇ ಹೇಳಿರೋದು, ನೀವು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಮಾಡ್ತೀರಲ್ಲ, ನಾವು ಹಂಗೆ ಮಾಡಿದಾಗಲೇ ಪ್ರೇಕ್ಷಕರು ಅದನ್ನು ಸ್ವೀಕರಿಸೋದಕ್ಕೆ ಸಾಧ್ಯ. ಒಂದೇ ಥರ ಮಾಡ್ತಾ ಇದ್ದರೆ ಅವ್ರಿಗೂ ಅಯ್ಯೋ ಇದು ಏನಪ್ಪ ಈ ಅಮ್ಮ ಒಂದೇ ಥರ ಮಾಡ್ತಾಳೆ, ಒಂದೇ ಥರ ಕಾಸ್ಟ್ಯೂಮ್, ನನಗೆ ಹಂಗೆ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ತುಂಬ ಯೋಚನೆ ಮಾಡಿ ಕಮಿಟ್ ಆಗ್ತೀನಿ. ಸೇಮ್ ಭಾಷೆ, ಸೇಮ್ ಗೆಟಪ್ಪು ಇದೆಲ್ಲ ಮಾಡಲ್ಲ ನಾನು. ಬೇಕಾದರೆ ಒಂದಷ್ಟು ಟೈಮ್ ತೊಗೊಂಬಿಡ್ತೀನಿ, ರಿಪೀಟು ಬೇಡ. ಯಾಕಂದರೆ ನಾವು ನಿಲ್ಲಬೇಕು, ನಮ್ಮ ಎಫರ್ಟ್ಗೊಂದು ಸಾರ್ಥಕತೆ ಬೇಕು ಅಂದಾಗ ನಾವೇನಾದರೂ ವಿಭಿನ್ನವಾಗಿ ಕೊಟ್ಟರೆ ನಮ್ಮ ಪ್ರೇಕ್ಷಕರು ತಗೋತಾರೆ. ನೀವು ಒಂದೇ ಥರ ಕೊಟ್ಟರೆ ಪ್ರೇಕ್ಷಕರು ತಗೊಳ್ಳಲ್ಲ, ಅವಾಗ ನಾವು ಫೇಲ್ ಆದವು ಅಂತಲೇ ಅರ್ಥ. ಸೊ ಹಾಗಾಗಿ ನಾನು ತುಂಬ ಯೋಚನೆ ಮಾಡಿ ಪ್ರಾಜೆಕ್ಟ್ಗಳನ್ನ ಕಮಿಟ್ ಆಗ್ತೀನಿ. ನನಗೆ ಖಂಡಿತ ಇದೆ, ಯಾಕೆಂದರೆ ಒಂದು ಮೂಕಿ ಪಾತ್ರ ಮಾಡಬೇಕು ಅಂತ ಆಸೆ ಇದೆ, ಕುರುಡಿ ಪಾತ್ರ, ಇವೆರಡನ್ನ ಮಾಡಬೇಕು ತುಂಬ ಆಸೆ ಇದೆ. ನೋಡೋಣ, ಅಂಥ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ನನಗೆ ನಾನು ಅಂತ ಹೇಳ್ಕೊಳ್ಬೋದೇನೋ ಅದು ನಂಗೆ ಗೊತ್ತಿಲ್ಲ, ಹಂಗಾಗತ್ತೆ ಅನಿಸುತ್ತೆ. ತುಂಬ ಜನ ಡೈರೆಕ್ಟ್ರು, ತುಂಬ ಜನ ಪ್ರೊಡ್ಯೂಸರ್ಸು, ತುಂಬ ಜನ ನನ್ನ ಹಳೆ ಕೋ ಆರ್ಟಿಸ್ಟ್ಗಳು,
ಅವತ್ತು ಏನು ಮಾತಿತ್ತು, ಅವತ್ತು ಏನು ನಗು ಇತ್ತು, ಏನು ಅವತ್ತಿನ ಒಂದು ನನ್ನ ಮಾತಾಡೋದಿರ್ಬೋದು ಆ್ಯಟಿಟ್ಯೂಡ್ ಅಂತಾರಲ್ಲ, ಅದೇ ಥರ ಒಳ್ಳೆ ಆ್ಯಟಿಟ್ಯೂಡ್ನ ಇವಾಗಲೂ ಇಟ್ಕೊಂಡಿದ್ಯಮ್ಮ ಭಗವಂತ. ಅದಕ್ಕೆ ಇವತ್ತಿಗೂ ಇಂಥ ಒಂದು ಕಾಂಪಿಟೇಷನ್ ಟೈಮಲ್ಲೂ ನೀನು ಅವ್ರ ಜೊತೆ ಸಮನವಾಗಿ ನೀನು ದುಡಿತಾ ಇದೀಯ ಅಂದರೆ ನಿನ್ನ ಡೆಡಿಕೇಶನ್ನು, ನಿನಗಿರೋ ಒಂದು ಒಳ್ಳೆ ಗುಣ, ಆ ಒಳ್ಳೆ ನಗು ಅಂತಾರೆ ಖಂಡಿತ. ಯಾಕೆಂದರೆ ನಾವು ಯಾವಾಗಲೂ ನಮ್ಮ ಮನಸ್ಸು ಹೇಗಿರುತ್ತೆ ನಮ್ಮ ಮುಖ ಹಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಾನಿರೋದು ಅದೇ ಥರನೇ, ಒಳಗೊಂದು ಹೊರಗೊಂದು ಆ ಥರ ಇಲ್ಲ. ಯಾವಾಗಲೂ ಖುಷಿಯಾಗಿರ್ತೀನಿ, ಬಂದಿದ್ದನ್ನು ಸ್ವೀಕರಿಸ್ತೀನಿ, ಕಷ್ಟ ಬಂದಿದ್ದಿನ ತಕ್ಷಣವೇ ನಾನು ಹೆದರ್ಕೊಳ್ಳಲ್ಲ, ಸುಖ ಬಂದ ತಕ್ಷಣ ಓ ಕೊಟ್ಬಿಟ್ನಪ್ಪ ದೇವರು ಅಂತ ನಾನು ಹಿಗ್ಗಲ್ಲ ಕುಗ್ಗಲ್ಲ. ಇದೆರಡನ್ನು ಭಗವಂತ ನನಗೆ ಯಾವಾಗಲೂ ಹೀಗೆ ಕೊಟ್ಟಿರಪ್ಪ ಅಂತ ನಾನು ಕೇಳ್ಕೊತೀನಿ. ಅದೊಂದು ತುಂಬ ಇದೆ ನನಗೆ. ಎಷ್ಟೇ ಬರ್ಬೋದು, ಎಷ್ಟೇ ಹೋಗ್ಬೋದು, ಏನೇ ಇದ್ದರೂ ಅವನ ದಯೆ ಅಷ್ಟೇ, ಭಗವಂತನ ಕೃಪೆ, ಪ್ರೇಕ್ಷಕರ ಆಶೀರ್ವಾದ ಕಲಾವಿದರ ಮೇಲಿದ್ದರೆ ಅವರಿಗೆ ಯಾವತ್ತೂ ಸಾವಿಲ್ಲ ನೋವಿಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್.